ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ಪಡೆಯಿರಿ ನಾವು ಹುಟ್ಟಿದ ತಿಂಗಳಿಂದ ನಮ್ಮ ಸ್ವಭಾವಗಳನ್ನು ನಮ್ಮ ಗುಣಗಳನ್ನು ತಿಳಿಯಬಹುದು ಯಾಕೆ ನಾವು ಹುಟ್ಟಿದಂತಹ ತಿಂಗಳು ನಮ್ಮ ಭವಿಷ್ಯವನ್ನ ನಮ್ಮ ಸ್ವಭಾವವನ್ನ ನಿರ್ಧಾರ ಮಾಡುತ್ತೆ ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದ ವ್ಯಕ್ತಿಗಳ ಸ್ವಭಾವ ಮತ್ತೆ ಗುಣ ಯಾವ ರೀತಿ ಇರುತ್ತೆ ಅಂತ ತಿಳಿಯೋಣ ಅದಕ್ಕೂ ಮುನ್ನ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದ ವ್ಯಕ್ತಿಗಳು ಬಹಳಷ್ಟು ಸಾಹಸ ಪ್ರಿಯರು ಜೊತೆಗೆ ಹಠದ ಸ್ವಭಾವವನ್ನು ಸಹ ಹೊಂದಿರ್ತಾರೆ ಇವರು ಯಾವುದಕ್ಕೂ ಸಹ ಇದ್ದು ಮನಸ್ಥಿತಿಯನ್ನೇ ಇಟ್ಕೊಂಡಿರೋದಿಲ್ಲ ಎಲ್ಲರಿಗೂ ಸಹ ತನ್ನಲ್ಲಿ ಇರ್ತಕ್ಕಂತ ಆತ್ಮಸ್ಥೈರ್ಯ ಆತ್ಮಧೈರ್ಯವನ್ನ ತೋರಿಸ್ತಾರೆ ಜೊತೆಗೆ ಯಾರನ್ನೂ ಸಹ ಅವರು ಎದುರು ಹಾಕೊಳ್ಳಲ್ಲ ಹಾಗಂತ ತನ್ನ ಮುಂದೆ ಅವರು ತನ್ನ ಸಾಮರ್ಥ್ಯವನ್ನ ತೋರಿಸಿದ್ರೆ ಅವರ ಎದುರುಗಡೆ ಇವರು ಸೋಲನ್ನ ಒಪ್ಕೊಳ್ಳೋ ಮಾತೇ ಬರೋದಿಲ್ಲ ಸದಾ ಕಾಲ ಸತ್ಯದ ಜೊತೆ ನಿಲ್ತಾರೆ ಸತ್ಯದ ಪರವಾಗಿ ವಾದ ಮಾಡ್ತಾರೆ ಯಾವತ್ತು ಎಂದಿಗೂ ಯಾರಿಗೂ ಮೋಸ ಮಾಡ್ತಕ್ಕಂಥ ಮನಸ್ಥಿತಿ ಇವರಿಗೆ ಇರೋದಿಲ್ಲ ಜೊತೆಗೆ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಮೋಸ ಆಗ್ತಿದೆ ಅಂತ ಅಂದ್ರೆ ಅದನ್ನ ನೋಡ್ಕೊಂಡು ಸುಮ್ನೆ ಕೂತ್ಕೊಳ್ಳುವಂತಹ ಜಾಯಮಾನವಂತೂ ಇವ್ರದ್ದು ಅಲ್ವೇ ಅಲ್ಲ ಸದಾಕಾಲ ಕಾಲ ಸಹಾಯ ಮಾಡೋದಕ್ಕೆ ಸಿದ್ಧರಿ ಇನ್ನು ಯಾರತ್ರ ಆದ್ರೂ ಜಗಳ ಆಡಿದ್ರೆ ಅಥವಾ ಯಾರತ್ರ ಆದ್ರೂ ಮುನಿಸ್ಕೊಂಡ್ರೆ ಇಂತಹ ಸಂದರ್ಭದಲ್ಲಿ ಅಂತಹ ಮಾತುಗಳನ್ನ ಅವರು ಅಲ್ಲೇ ಮರ್ತ್ ಬಿಡ್ತಾರೆ ಯಾವುದೇ ಒಂದು ಹಳೆಯ ಮಾತುಗಳನ್ನ ಹೆಚ್ಚು ಸಮಯದವರೆಗೆ ಅವರು ನೆನ್ಪಿಟ್ಕೊಳ್ಳಲ್ಲ ಅಂದು ನಡೆದಿದ್ದು ಅಂದಿಗಾಯ್ತು ಇನ್ನು ನಾವು ಚೆನ್ನಾಗಿ ಇರೋಣ ಅನ್ನೋ ಮನಸ್ಥಿತಿ ಇವರದ್ದು ಇನ್ನು ಹಣದ ವಿಚಾರಕ್ಕೆ ಬಂದ್ರೆ ಇವರು ಅತಿಯಾಗಿ ಖರ್ಚು ಮಾಡ್ತಾರೆ ದುಡ್ಡಿದ್ರೆ ಸಾಕು ಸದಾಕಾಲ ಖರ್ಚು ಮಾಡೋದ್ರಲ್ಲೇ ಅವರು ತಮ್ಮ ಸಮಯವನ್ನ ಕಳೆದು ಬಿಡ್ತಾರೆ ಆದ್ರೆ ಸಮಯಕ್ಕೆ ತಕ್ಕಂತೆ ಸಂದರ್ಭಕ್ಕೆ ಅನುಗುಣವಾಗಿ ಅವರು ಹಣದ ಮೇಲೆ ಹಿಡಿತವನ್ನ ಸಾಧಿಸಲಿದ್ದಾರೆ ಸ್ವಲ್ಪ ಅತಿಯಾದ ಮಾತು ಇವರದ್ದು ಆದ್ರೆ ಈ ಮಾತಿನಿಂದಲೇ ಜನ ಇವರ ಕಡೆ ಆಕರ್ಷಿತರಾಗ್ತಾರೆ ಇನ್ನು ಯಾವುದೇ ಒಂದು ವಿಚಾರವನ್ನೇ ಆಗಲಿ ಅದನ್ನ ಬಹಳಷ್ಟು ಉನ್ನತ ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ ಇನ್ನು ಬಹಳಷ್ಟು ವಿಶಾಲ ಹೃದಯವನ್ನ ಹೊಂದಿರ್ತಾರೆ ಯಾರಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಕ್ಷಮಿಸುವಂತ ಮನಸ್ಸು ಅವರಿಗೆ ಇರುತ್ತೆ ಬಹಳಷ್ಟು ಪ್ರಾಮಾಣಿಕರು ಸಮಯಕ್ಕೆ ಬೆಲೆಯನ್ನ ಕೊಡ್ತಾರೆ ಅವರು ಎಷ್ಟೇ ದುಃಖದಪ್ತರಾಗಿದ್ರೂ ಅವರ ದುಃಖವನ್ನ ಬೇರೆಯವರ ಬಳಿ ಹೇಳ್ಕೊಳ್ಳೋದಕ್ಕೆ ಅವರಿಗೆ ಇಷ್ಟ ಇರೋದಿಲ್ಲ ಎಷ್ಟೇ ದುಃಖ ಅವರ ಒಳಗಡೆ ಇದ್ರೂ ಅವರು ಸದಾಕಾಲ ಕಾಲ ನಗ್ನಾಗ್ತಾ ನಗುವಿನ ಮುಖವಾಡವನ್ನ ಧರಿಸಿರ್ತಾರೆ ಅವರು ಎಲ್ಲರಿಗಿಂತ ಹೆಚ್ಚು ಜವಾಬ್ದಾರಿಯುತರಾಗಿರ್ತಾರೆ ತನ್ನ ಜವಾಬ್ದಾರಿಯನ್ನ ಹೇಗೆ ನಿಭಾಯಿಸಬಹುದು ಅಂತ ಸದಾಕಾಲ ಯೋಚನೆಯನ್ನ ಮಾಡ್ತಾರೆ ಜೊತೆಗೆ ಬಹಳಷ್ಟು ಒಳ್ಳೆಯ ರೀತಿ ತಮ್ಮ ಕೆಲಸವನ್ನ ಮಾಡಿ ಚೆನ್ನ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸ್ತಾರೆ ಕೂಡ ಇನ್ನು ಹಲವು ಬಾರಿ ಒಬ್ಬುಂಟಿಯಾಗಿರಲು ಬಯಸ್ತಾರೆ ಯಾಕೆ ಅಂತ ಅಂದ್ರೆ ಅವ್ರಿಗೆ ತಮ್ಮಲ್ಲಿ ತಾವು ಮಾತನಾಡ್ಕೊಂಡಾಗ ಮಾತ್ರ ಅವರಿಗೆ ಆತ್ಮವಿಶ್ವಾಸ ಹೆಚ್ಚಾಗೋದು ಒಂಟಿತನದಿಂದ ಆತ್ಮವಿಶ್ವಾಸ ಬೆಳೆಯುತ್ತೆ ಎನ್ನುವುದು ಇವರ ನಂಬಿಕೆ ಇನ್ನು ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಮುಖದಲ್ಲಿ ನಗು ಸದಾ ಇದ್ದೇ ಇರುತ್ತೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅವರ ಕಣ್ಣಲ್ಲಿ ಅವರ ದೃಷ್ಟಿಯಲ್ಲಿ ಕೆಳಗಡೆ ಬಂದ್ರೆ ಎಂದೂ ಸಹ ಅವರ ದೃಷ್ಟಿಯಲ್ಲಿ ಅವರು ಮೇಲ್ಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಒಂದು ಸರಿ ಒಂದು ವ್ಯಕ್ತಿ ಬೇಡ ಅಂತ ತೀರ್ಮಾನ ಮಾಡಿದ್ರೆ ಆ ವ್ಯಕ್ತಿ ಕಡೆ ಮುಖ ಹಾಕು ಸಹ ಅವರು ನೋಡೋದಿಲ್ಲ ಇನ್ನು ಸ್ವಲ್ಪ ಹಠ್ಮಾರಿ ಸ್ವಭಾವ ಅಂತಾನೆ ಹೇಳ್ಬೋದು ಒಂದು ಬಾರಿ ನಿಶ್ಚಯ ಮಾಡಿದ್ರೆ ಅವ್ರು ಅದನ್ನ ಮತ್ತೆ ಚೇಂಜ್ ಮಾಡೋ ಮಾತೇ ಬರೋದಿಲ್ಲ ನನಗೆ ಅದು ಬೇಕು ಅಂತ ಅಂದ್ರೆ ಶತಾಯ ಗತಾಯ ಅದನ್ನ ಪಡೆದೇ ತೀರ್ತಾರೆ ಅದೇ ರೀತಿ ನಾನು ಈ ಕೆಲಸವನ್ನ ಮಾಡೇ ಮಾಡ್ತೀನಿ ಅನ್ಕೊಂಡ್ರೆ ಆ ಕೆಲಸವನ್ನು ಸಹ ಮಾಡೇ ಮಾಡ್ತಾರೆ ಹಠವಾದಿ ಸ್ವಭಾವದಿಂದ ಅವ್ರಿಗೆ ಒಳ್ಳೆಯದು ಆಗುತ್ತೆ ಕೆಲವೊಮ್ಮೆ ಕೆಟ್ಟದ್ದು ಆಗುತ್ತೆ ಇನ್ನು ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಸಹ ಹಿಮ್ಮೆಟ್ಟೋದಿಲ್ಲ ಎಲ್ಲಾ ತೊಂದರೆಗಳನ್ನ ಧೈರ್ಯದಿಂದ ಎದುರಿಸಿ ನಿಲ್ತಾರೆ ಓಪನ್ ಮೈಂಡೆಡ್ ಅಂತಾನೆ ಹೇಳ್ಬೋದು ಎಲ್ಲವನ್ನ ಬಹಳಷ್ಟು ಶಾಂತವಾಗಿ ಸ್ವೀಕರಿಸ್ತಾರೆ ಏನಾದ್ರೂ ಹೇಳ್ಬೇಕು ಅಂತ ಅದನ್ನ ನೇರ ಮುಖ ಮುಖವಾಗಿ ಹೇಳೋದಕ್ಕೆ ಇಷ್ಟಪಡ್ತಾರೆ ತಿರುಗಿ ಮುರುಗಿ ಮಾತಾಡೋದು ಮತ್ತೆ ತಮ್ಮ ಬೆನ್ನ ಹಿಂದೆ ಮಾತಾಡೋರನ್ನ ಕಂಡ್ರೆ ಇವರಿಗೆ ಇಷ್ಟ ಆಗೋದಿಲ್ಲ ಇಂತಹದ ವಿಚಾರವಿದ್ದರೂ ಅವರ ಮುಖಕ್ಕೆ ಮುಖವಾಗಿ ಹೇಳೋದ್ರಿಂದ ಅವರು ಅದನ್ನ ಪ್ರಶಂಸಿಸುತ್ತಾರೆ ಜೊತೆಗೆ ತಮ್ಮಲ್ಲಿ ತಪ್ಪು ಇದ್ರೆ ಅದನ್ನ ತಿದ್ಕೊಳ್ತಾರೆ ಸಹ ಇನ್ನು ಓದಿನ ವಿಚಾರದಲ್ಲಿ ಬಂದ್ರೆ ಬಹಳಷ್ಟು ಚೆನ್ನಾಗಿ ಓದ್ತಾರೆ ಗುರಿಯನ್ನ ತಲುಪೋದಕ್ಕೆ ಬಹಳಷ್ಟು ಶ್ರಮ ವಹಿಸಿ ಓದುತ್ತಾರೆ ಜೊತೆಗೆ ಕೆಲಸದ ವಿಚಾರದಲ್ಲೂ ಬಹಳಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಇಂದು ಮಾಡತಕ್ಕಂಥದ್ನ ಹಿಂದೆ ಮುಗಿಸ್ತಾರೆ ಜೊತೆಗೆ ಬಹಳಷ್ಟು ಒಳ್ಳೆಯ ವ್ಯಕ್ತಿತ್ವದಿಂದ ತನ್ನ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನ ಮಾಡ್ತಾರೆ ಇದಿಷ್ಟು ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದವರ ಸ್ವಭಾವ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ ಅಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನ ನೋಟಿಫಿಕೇಶನ್ ಮುಖಾಂತರ ಪಡೆಯಿರಿ